ಪ್ರಜೋರಿ ಸತ್ಯ ಸಿಕ್ಕದ್ನ ನಿಮ್ಮನೆ ಕೇಳ್ತಾ ಇರೋದು ಸತ್ಯ ಸಿಕ್ಕದ್ನ ಯಾಕೆ ಅವ್ನು ಸಿಗ್ಲಿಲ್ವಾ ನಾಗರಾಜ್ ಅವರೇ ನೀವು ಹೀಗೆ ಮೌನವಾಗಿ ನಿಂತ್ಕೊಂಡ್ರೆ ನಾವೇನು ಅಂತ ಯೋಚನೆ ಮಾಡಬೇಕು ಬರೀ ಕೆಟ್ಟದ್ದೇ ಬರುತ್ತೆ ಮನಸ್ಸಿಗೆ ಸತ್ಯ ಯಾಕೆ ಹೀಗೆ ಮಾಡಿಬಿಟ್ಟ ಯಾವಾಗ ಯಾರು ನಮ್ಮ ಜೊತೆಗಿರ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ ನೀವು ಅನ್ನ ಹುಡ್ಕಕ್ಕೆ ಹೋಗಿದ್ರೋ ಇಲ್ವೋ ಅದನ್ನಾದರೂ ಹೇಳಿ ವಿಷ ಕೊಡ್ತಿತ್ತ ಸತ್ಯ ನೋಡಿ ನನಗೆ ಜೀವನ ಇಟ್ಕೊಂಡಂಗಾಗೋಯ್ತು ವಯಸ್ಸು ನನ್ನ ಶತ್ರುಗೂ ಅಪರಿಸ್ಥಿತಿ ನನ್ನ ಶತ್ರುಗೂ ಅಪರಿಸ್ಥಿತಿ ಗದ್ದಿಸ್ಬಿಡ್ತು ಏನ್ ನಾಗರಾಜರೇ ನೀವು ವಿಷ ಕುಡಿದಾನೆ ಅಂತ ಅವನ್ನ ಹಾಗೆ ಬಿಟ್ಬಿಟ್ಟು ಬಂದಿದ್ದೀರಲ್ಲ ಮಕ್ಕಳು ಹಠ ಮಾಡ್ತಾರೆ ಅದಕ್ಕೆ ನಾವು ಸುಮ್ಮನೆ ಬೆಳೆದಕ್ಕಾಗತ್ತಾ ಅವ್ರಿಗೆ ಸಮಾಧಾನ ಹೇಳಿ ಬುದ್ಧಿ ಹೇಳಬೇಕು ಸತ್ಯನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಸುಶೀಲ್ ಸುಮ್ಮನೆ ಇರ್ತಾರ ಹೇಳಿ ಮೇಡಮ್ ನಿಧಾನಕ್ಕೆ ಮಾತಾಡಿ ಪೇಷಂಟ್ಗಳಿಗೆ ಡಿಸ್ಟರ್ಬ್ ಆಗುತ್ತೆ ಸರಿಪ್ಪ ವಿಷ ಅಂದ್ರೆ ಆ ವಿಷ ಅಲ್ಲವ ಎಂಡ ಕುಡ್ದು ಕುಂತಿದ್ದ ಸದ್ಯಕ್ಕೆ ಜೀವಕ್ಕೆ ಏನು ತೊಂದರೆ ಆಗಿರ್ಲಿಲ್ಲ ದೇವ್ರ ದೊಡ್ಡವನು ಇದರಿಂದ ಆವೇಸ್ತಾಗ ಹೊಂಟಿದ್ ನೋಡಿ ತನ್ನ ಜೀವಕ್ಕೆ ಏನು ಅಪಾಯ ಮಾಡ್ಕೊತಾನ ಅನ್ಕೊಂಬಿಟ್ಟಿದ್ದೆ ನಮ್ಮ ಪುಣ್ಯ ಸಾವಿತ್ರಿ ಹೆಂಗೋಳವ ಏನ್ ಹೇಳಿ ನಾಗರಾಜ್ ಅವರೇ ಇದ್ರೂ ಇಲ್ದ ಹಾಗಿದ್ದಾಳೆ ಅವಳಿಗೀಗ ಬೇಕಾಗಿರೋದು ಸತ್ಯನ್ ಸೈನು ಅಷ್ಟೇ ಯಾಕಂದ್ರೆ ಸತ್ಯನ್ ಸೈನ್ ಇಲ್ಲದೆ ಈ ಆಪರೇಷನ್ ಮಾಡಕ್ ಆಗಲ್ಲ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ ಈ ಕಡೆ ನೋಡಿದ್ರೆ ಕಾಂಚನ ತನಗ್ ಮಗು ಆಗುತ್ತೆ ಅಂತ ಕನ್ಸ್ ಕಾಣ್ತಾ ಕೂತಿದ್ದಾಳೆ ಆ ಕಡೆ ನೋಡಿದ್ರೆ ಸಾವಿತ್ರಿ ನನ್ನ ಪ್ರಾಣ ಯಾವಾಗ ಹೋಗುತ್ತೋ ಅಂತ ಮನ್ಸನ್ನ ಕಲ್ ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗಿಬ್ರು ಬೇಕು ಹೇಗಾದ್ರೂ ಇಬ್ರು ನಾನು ಉಳಿಸ್ಕೊಳ್ಳೇಬೇಕು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಕಣಮ್ಮ ಒಬ್ಬೊಬ್ರು ಒಂದೊಂದು ದಿಕ್ಕು ದಿಕ್ಕಂತೂ ಹೇಗೆ ಕುಂತ್ಕೊಂಡ್ಬಿಟ್ಟವ್ರೆ ಹೆಂಗೆ ಕರ್ಕೊಂಬರೋದು ಒಂದು ಅರ್ಥ ಆಯ್ತಾ ಇಲ್ಲ ಕಣಮ್ಮ ಒಂದ್ಕಿಂತ ಸುಶೀಲಣ್ಣನ ಫೋನ್ ಮಾಡೋಣ ಏನಾರ ದಾರಿ ತೋರ್ಬೋದು ಇಲ್ಲ ನಾಗರಾಜ್ ಅವ್ರೆ ಅವ್ರು ಹೋಗಿ ಆಶ್ರಮದಲ್ಲಿ ಕೂತಿದ್ದಾರೆ ಅದು ಯಾವುದೋ ಹಳ್ಳಿನಲ್ಲಿ ಲೈನ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಒಂದ್ಕಿಂತ ಪ್ರಯತ್ನ ಮಾಡಿ ನೋಡ್ರವ ಏನಾಯ್ತು ನಾಟ್ ರೀಚಬಲ್ ಬರ್ತಾ ಇದೆ ಈಗ ನಡೀತಾ ಇದ್ರ ಬಗ್ಗೆ ಸುಶೀಲ್ಗೆ ಏನಂತ ಉತ್ತರ ಕೊಡ್ಲಿ ಅಂತ ನನಗೆ ಗೊತ್ತಾಗ್ತಿಲ್ಲ ಅಟ್ಲೀಸ್ಟ್ ಒಂದು ವಾರದ ಹಿಂದೆನಾದರೂ ಎಲ್ಲ ಗೊತ್ತಾಗಿದ್ರೆ ಏನಾದರೂ ದಾರಿ ಹುಡುಕ್ಬೋದಿತ್ತು ಈಗ ಲಾಸ್ಟ್ ಮಿನಿಟಲ್ಲಿ ಗೊತ್ತಾಗ್ತಿದೆ ಏನು ಮಾಡೋದು ಅಂತಾನೆ ತೋರಿಸ್ತಾ ಇಲ್ಲ ಇವತ್ತು ರಾತ್ರಿ ಕಳೆದ್ಬಿಟ್ರೆ ನಾಳೆ ನಮ್ಮೆಲ್ಲರೂ ಪಾಲಿಗೆ ನರಕ ಆಗ್ಬಿಡುತ್ತಲ್ವ ನಾಗರಾಜ್ ಅವರೇ ಸಾವಿತ್ರಿಗೆ ಫೋನ್ ಮಾಡಿ ಸತ್ಯನ್ಗೆ ಏನು ಆಗಿಲ್ಲ ಅಂತ ಹೇಳಿದ್ದೀನಿ ಕಣಮ್ಮ ಅವನ ಪರಿಸ್ಥಿತಿ ನೋಡಿ ನನಗೆ ಜೀವ ಹಿಂದಂಗೆ ಆಗೋದಿತ್ತು ಅಷ್ಟೊಂದು ಪ್ರಾಣ ಮಡಿಕೊಂಡವನೆ ಸಾವಿತ್ರಿ ಮಗೆ ನಾಳೆ ಏನಾರ ಸಾವಿತ್ರಿಗೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಇವನು ಏನು ಮಾಡ್ಕೊತಾರೆ ಅಂತ ನನಗೆ ಭಯ ಶುರು ಆಗ್ಬಿಟ್ಟಿದ್ ಕಣವ ಅವರಲ್ಲಿ ಹೋಗಿದ್ರೆ ಚೆನ್ನಾಗಿರೋದು ಇವ್ರು ಇಲ್ಲಿ ಬಂದಿದ್ರೆ ಚೆನ್ನಾಗಿರೋದು ಅಂತ ಬೇಡ್ದಿರೋದನ್ನ ಯೋಚನೆ ಮಾಡಿ ಕಣ್ಣೀರು ಇಡಿದ್ರ ಬದಲು ದೊಡ್ಡವರಾದ ನಾವೀಗ ನಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು ಸಾವಿತ್ರಿ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಕೂತಿದ್ದಾಳಲ್ಲ ಹಾಗೆ ಇಬ್ಬರನ್ನ ಉಳಿಸ್ಕೊಳ್ಳೋದಕ್ಕೆ ನಾವೀಗ ಗಟ್ಟಿ ನಿರ್ಧಾರಗಳನ್ನು ತಗೊಳ್ಬೇಕು